ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ. ರೋಗಿಗಳಿಗೆ ಉತ್ತಮವಾದಂತಹ ಸೇವೆಯನ್ನು ಮಾಡಿರುವಂತಹ ಒಂದು ಪ್ರಸಿದ್ಧಿ ಖ್ಯಾತಿ ಈ ಒಂದು ಆಸ್ಪತ್ರೆಗಿದೆ. ಯಾವ ರೀತಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗಿದೆಯೋ ಇತರ ಎಲ್ಲ ಬೆಂಗಳೂರಿನ ಆಸ್ಪತ್ರೆಗಿದೆಯೋ ಅದೇ ರೀತಿ ಕೆ ಸಿ ಜನರಲ್ ಹಾಸ್ಪಿಟ್ಲ್ ಕೂಡ ಭಾಳ ಇಲ್ಲಿ ಬಂದವರು ಭಾಳ ಗುಣಮುಖರಾಗಿ ಹೋಗ್ತಾರೆ ಮತ್ತು ಒಳ್ಳೆಯ ಟ್ರೀಟ್ಮೆಂಟ್ ತುರ್ತಾಗಿ ಕೊಡುವಂಥ ವ್ಯವಸ್ಥೆ ಇದೆ ಅನ್ನೋಂಥ ಒಳ್ಳೆಯ ಹೆಸರಿದೆ. ಇದಕ್ಕೆಲ್ಲ ಕಾರಣೀಭೂತರಾದಂಥ ವೈದ್ಯಾಧಿಕಾರಿಗಳು ಮತ್ತು ನರ್ಸಿಂಗ್ ಪ್ಯಾರಾಮೆಡಿಕಲ್ ಎಲ್ಲ ಸ್ಟಾಫ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಖಾಸಗಿ ವಲಯದಲ್ಲಿ ಕೆಲಸ ಮಾಡೋದಕ್ಕೂ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋದಕ್ಕೂ ಭಾಳ ವ್ಯತ್ಯಾಸ. ಕೇವಲ ಪ್ರೊಫೆಷನ್ ಜೊತೆಗೆ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇರ್ತದೆ. ಖಾಸಗಿ ವಲಯದವ್ರಿಗೆ ಅಷ್ಟಾಗಿರೋದಿಲ್ಲ. ಹೀಗಾಗಿ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒತ್ತಡ ನಿಮ್ಮ ಮೇಲಿದೆ ಅನ್ನೋದನ್ನ ಅರಿವು ನನಗಿದೆ. ಅದನ್ನು ಈಸ್ ಔಟ್ ಮಾಡೋದಕ್ಕೆ ಏನೆಲ್ಲ ಕೆಲಸವನ್ನು ಮಾಡಬೇಕು ನಾವು ಮಾಡ್ತೇವೆ. ನಮ್ಮ ಸರ್ಕಾರ ಆರೋಗ್ಯಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟಿದೆ. ವಿದ್ಯೆ, ಆರೋಗ್ಯ, ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇವೆಲ್ಲವೂ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ಗೆ ಬಹಳ ಮುಖ್ಯ. ಯಾವ ರಾಜ್ಯದಲ್ಲಿ ಆರೋಗ್ಯಕರವಾಗಿರುವಂಥ ಸಮಾಜ ಇರ್ತದೆ ಆ ರಾಜ್ಯ ಮಾತ್ರ ಪ್ರಗತಿಯಾಗಕ್ಕೆ ಸಾಧ್ಯ ಇದೆ. ಹೀಗಾಗಿ ಆರೋಗ್ಯಕ್ಕೆ ಭಾಳ ಹೆಚ್ಚಿನ ಒತ್ತನ್ನು ನಾವು ಕೊಟ್ಟಿದ್ದೇವೆ. ಈ ವರ್ಷ ಸುಮಾರು 100 PHC ಸೆಂಟರ್ನ CHC ಸೆಂಟರ್ಗೆ ಅಪ್ಗ್ರೇಡ್ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಬೆಂಗಳೂರಿನಲ್ಲಿ. ಒಂದೊಂದಕ್ಕೆ 7-8 ಕೋಟಿ ರೂಪಾಯಿನ ನಾವು ಖರ್ಚು ಮಾಡ್ತಾ ಇದ್ದೀವಿ. ನಂಬರ್ ಆಫ್ ಬೆಡ್ಸು ಇನ್ಕ್ರೀಸ್ ಆಗುತ್ತೆ, ನಂಬರ್ ಆಫ್ ಫೆಸಿಲಿಟೀಸು ಇನ್ಕ್ರೀಸ್ ಆಗುತ್ತೆ, ಅಪ್ಗ್ರೇಡ್ ಆಗುತ್ತೆ. ನನ್ನ ಆಸೆ ಇದೆ ಈ ಎಲ್ಲ ಅಪ್ಗ್ರೇಡೆಡ್ CHC ಸೆಂಟರ್ ಅಲಾಂಗ್ ವಿತ್ ಅರ್ಲಿಯರ್ CHC ಸೆಂಟರ್ನ ಒಂದು ಟೆಲಿಮೆಡಿಸಿನ್ಗೆ ಅದನ್ನು ಸಂಪೂರ್ಣವಾಗಿ ಲಿಂಕಪ್ಪನ್ನು ಮಾಡಬೇಕನ್ನುವಂಥ ಒಂದು ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೀವಿ. ರೀಜನಲ್ ವೈಸು ನಾವು ಒಂದು ಕಮಾಂಡ್ ಸೆಂಟ್ರನ್ನು ಮಾಡಿ ಅಲ್ಲಿ ಗ್ರೂಪ್ ಆಫ್ ಡಾಕ್ಟರ್ಸ್ 24/7 ಇದ್ದು ಈ ಎಲ್ಲ CHC ಸೆಂಟ್ರಿಗೆ ಅಡ್ವೈಸ್ ಮಾಡೋದು, ಮೆಡಿಕೇಷನ್ ಮಾಡುವಂಥದ್ದು. 6 ಕಮಾಂಡ್ ಸೆಂಟ್ರ್ಗಳನ್ನು ಈ CHC ಸೆಂಟ್ರ್ ಎಷ್ಟಿದಾವೆ ಅಷ್ಟಕ್ಕೂ ಕೂಡ ಲಿಂಕ್ ಮಾಡುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ತೀರ್ಮಾನ ಕೆಲವೇ ದಿನಗಳಲ್ಲಿ ನಾನು ಆರೋಗ್ಯ ಸಚಿವರ ಚರ್ಚೆ ಮಾಡಿ ಆ ತೀರ್ಮಾನವನ್ನು ಕೂಡ ನಾವು ಮಾಡ್ತೀವಿ. ಅದೇ ರೀತಿ ಸುಮಾರು 81 ಹೊಸ PHC ಸೆಂಟ್ರನ್ನು ಕೂಡ ನಾವು ಮಾಡ್ತೀವಿ. ಇಷ್ಟು ದೊಡ್ಡ ಪ್ರಮಾಣದ ಆರೋಗ್ಯ ಸೇವಾ ಕೇಂದ್ರಗಳು ಹಿಂದೆಂದೂ ಕೂಡ ಆಗಿರಲಿಲ್ಲ. ಇದರ ಜೊತೆಗೆ ಇವತ್ತು ಹಿರಿಯ ನಾಗರಿಕರಿಗೆ ಅಬೌವ್ 60 ಎಲ್ಲರಿಗೂ ಕೂಡ ಆರೋಗ್ಯವನ್ನು ಚೆಕ್ ಮಾಡುವಂಥ ಕ್ಯಾಂಪ್ಗಳನ್ನು ಎಲ್ಲ ತಾಲೂಕಲ್ಲಿ ನಾವು ಮಾಡಬೇಕಂತ ಮಾಡಿದ್ದೇವೆ. ಗ್ರಾಮೀಣ ಮಟ್ಟದಲ್ಲಿ PHC ಸೆಂಟ್ರಲ್ಲಿ ಪ್ರೈಮರಿ ಮಾಡಿ ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಮಾಡಬೇಕು. ಬೆಂಗಳೂರಿನಲ್ಲಿ ಎಲ್ಲ ಝೋನ್ಗಳ ಮಟ್ಟದಲ್ಲಿಯೂ ಕೂಡ ಆರೋಗ್ಯ ತಪಾಸಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಎರಡನೇದಾಗಿ ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅವರಿಗೆ ಕಣ್ಣಿನ ಚೆಕ್ಕು ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಿ.
ಅಲ್ಲಿ ಸರ್ಜರಿ ಬೇಕಾದ್ರೆ ಸರ್ಜರಿ ಮಾಡ್ತೀವಿ ಮತ್ತು ಎಲ್ಲ ಬಡವರಿಗೂ ಕೂಡ ಸ್ಪೆಕ್ಸ್ ಅನ್ನು ಕೊಡುವಂತಹ ತೀರ್ಮಾನವನ್ನು ಬಜೆಟ್ನಲ್ಲಿಗಾಗಲಿ ನಾವು ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ. ಮೂರನೇದಾಗಿ ಹುಟ್ಟು ಕಿವಿಡಿರ್ತಾರೆ ಅವರಿಗೆ ಈ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡೋದಕ್ಕೆ ದುಡ್ಡಿರೋದಿಲ್ಲ ಬಡವ್ರಿಗೆ, ಒಂದೊಂದಕ್ಕೆ 7-8 ಲಕ್ಷ ಖರ್ಚಾಗ್ತದೆ. ಹೀಗಾಗಿ ಸರ್ಕಾರವೇ 500 ಕೋಟಿ ರೂಪಾಯಿದಲ್ಲಿ ಬಜೆಟಲ್ಲಿ ಮಂಜೂರಾತಿ ಮಾಡಿದ್ದೇವೆ, ಈಗಾಗಲೇ ಆದೇಶನೂ ಕೂಡ ಮಾಡಿದ್ದೇವೆ, ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಆಗಿದೆ. ಕಾಕ್ಲಿಯರ್ ಇಂಪ್ಲಾಂಟನ್ನು ಸರ್ಕಾರ ವೆಚ್ಚದಲ್ಲೇ ಬಡವ್ರಿಗಾಗಿ ಮಾಡ್ತಾ ಇತ್ತು. ಈ ಆಸ್ಪತ್ರೆ ಕೂಡ ಒಂದು ಕೇಂದ್ರ ಇದೆ ಅದು ಕೆಸಿ ಜನರಲ್ ಆಸ್ಪತ್ರೆ. ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.